ಮಾಡಿ ಸ್ಟೂಡೆಂಟ್ಸ್, ನಮ್ಮ ಟೆಂತ್ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ತಾ ಇದ್ರಿ ಮತ್ತು ತಿಳಿಸ್ತಾ ಇದ್ರಿ, ಸರ್ ನಮ್ಮ ಇಂಟರ್ನಲ್ ಅಸೆಸ್ಮೆಂಟ್ ಹೇಗೆ ಮಾಡ್ತಾರೆ ಸರ್, ಅಥವಾ ನಮ್ಮ ಟೆಂತ್ ಅಲ್ಲಿ ಇರುವಂತಹ 20 ಅಂಕದ ಮಾರ್ಕ್ಸ್ಗಳು ಟೀಚರ್ಸ್ಗಳು ಹೇಗೆ ಕೊಡ್ತಾರೆ, ಅಥವಾ ನಾವು 20 ಮಾರ್ಕ್ಸ್ಗಳನ್ನ ಈಸಿಯಾಗಿ ಹೇಗೆ ಪಡ್ಕೋಬೇಕು, ಈ ಎಲ್ಲ ಕಮೆಂಟ್ಗಳನ್ನ ತಿಳಿಸ್ತಾ ಇದ್ರಿ ಕಮೆಂಟ್ ಬಾಕ್ಸ್ನಲ್ಲಿ. ಸೊ ಅದಕ್ಕಾಗಿನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾವು ಟೀಚರ್ಸ್ ಆದವರು ನಿಮಗೆ ಹೇಗೆ 20 ಮಾರ್ಕ್ಸ್ನ ಕೊಡಬೇಕಾಗುತ್ತೆ, ಆ್ಯಂಡ್ ವಿದ್ಯಾರ್ಥಿ ಆದವರು ಸ್ಟೂಡೆಂಟ್ಸ್ಗಳು ಆದವರು ನೀವು ಹೇಗೆ ನೀವು ಆ 20 ಮಾರ್ಕ್ಸ್ನ ಈಸಿಯಾಗಿ ಪಡ್ಕೋಬಹುದು ಅನ್ನೋದನ್ನು ಸೊ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ. ಓಕೆ, ದಿಸ್ ಇಸ್ ರಾಜು, ವೆಲ್ಕಮ್ ಟು ಇಸ್ಮಾ 20. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ ನಾನು ಒಂದು ಚಾರ್ಟ್ ಹಾಕಿದ್ದೀನಿ, ಇದೇ ರೀತಿ ನಮೂನೆ ಇರುತ್ತೆ. ಸೊ ನಾವು ಟೀಚರ್ಸ್ ಆದವರು ಇಂಟರ್ನಲ್ ಮಾರ್ಕ್ಸ್ ಕೊಡಬೇಕಾದ್ರೆ ಸೊ ಈ ಫಾರ್ಮೆಟ್ನಲ್ಲಿ ಅವ್ರು ಮಾರ್ಕ್ಸ್ ಹಾಕಬೇಕಾಗುತ್ತೆ. ಇದು 10th ಕ್ಲಾಸ್ ಇಂಟರ್ನಲ್ ಅಸೆಸ್ಮೆಂಟ್ ಯಾವ ರೀತಿ ಮಾಡ್ತಾರೆ ಅನ್ನೋದು ಒಂದು ಫಾರ್ಮೆಟ್ ಹಾಕಿದ್ದೀನಿ ನೋಡಿ. ಸೊ ಈ ಫಾರ್ಮೆಟ್ನಲ್ಲಿ ಫಸ್ಟಿಗೆ ಸೀರಿಯಲ್ ನಂಬರ್ ಇದೆ, ಅದಾದ ನಂತರ ಎಕ್ಸಾಮ್ ನೇಷನ್ ನಂಬರ್, ಅದು ಏನು ರಿಜಿಸ್ಟ್ರೇಷನ್ ನಂಬರ್ ಇರ್ತಾರಲ್ಲ, ಸೊ ನಿಮ್ದು ಅವ್ರಿಗೆ ನಂಬರ್ ಇಲ್ಲಿ ಹಾಕಬೇಕಾಗುತ್ತೆ, ಆ್ಯಂಡ್ ನೇಮ್ ಆಫ್ ದಿ ಸ್ಟೂಡೆಂಟ್ಸ್ ಆ್ಯಂಡ್ ಈ ರೀತಿ ಚಾರ್ಟ್ ಇರುತ್ತೆ. ಸೊ ಫಸ್ಟ್ ಲ್ಯಾಂಗ್ವೇಜ್ ಅನ್ನು ಹೊರತುಪಡಿಸಿ ಉಳಿಕೆ ಎಲ್ಲ ಸಬ್ಜೆಕ್ಟ್ಗಳು ಟೋಟಲ್ 100 ಮಾರ್ಕ್ಸ್ಗೆ ಇರ್ತವೆ. ಅಂದರೆ ಇದರಲ್ಲಿ 80 ಮಾರ್ಕ್ಸ್ ರಿಟರ್ನ್ ಇರುತ್ತೆ, ಸೊ ಇನ್ನು 20 ಮಾರ್ಕ್ಸ್ ಇಂಟರ್ನಲ್ ಅಸೆಸ್ಮೆಂಟ್ಗೆ ಇರುತ್ತೆ. ಸೊ ಈ ರೀತಿಯಾಗಿ ಇದು ರಿಟರ್ನ್ ಮಾರ್ಕ್ಸ್ ತೆಗೆದುಕೊಳ್ಳೋದು ನಾವು ಮಾಡ್ತಾ ಇದ್ದೇವೆ ತಯಾರಿಯನ್ನು. ಸೊ ಅದ್ರ ಜೊತೆಗೆ ಈ 20 ಮಾರ್ಕ್ಸ್ಗಳನ್ನ ನಾವು ಟೀಚರ್ಸ್ ಆದವ್ರು ಹೇಗೆ ಕೊಡಬೇಕಾಗುತ್ತೆ ಅನ್ನೋದನ್ನು ಕೂಡ ಈ ಮೆಥಡ್ ಹೇಳ್ತಿದ್ದೀನಿ. ಹೊಸದಾಗಿ ಟೀಚರ್ಸ್ ಇದ್ದವರು ಕೂಡ ಅವರಿಗೆ ಅನುಕೂಲ ಆಗುತ್ತೆ, ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಕಾನ್ಫಿಡೆನ್ಸ್ ಬರ್ತೈತಿ. ಸೊ ಎಸ್, ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ನಾವು 20 ಮಾರ್ಕ್ಸ್ನ ಆರಾಮ ಪಡ್ಕೋಬಹುದು ಅನ್ನೋದೊಂದು ಕಾನ್ಫಿಡೆನ್ಸ್ ಕೂಡ ನಿಮಗೆ ಬರುತ್ತೆ. ಸೊ ಹಾಗಾದ್ರೆ ಈ 20 ಮಾರ್ಕ್ಸ್ಗಳನ್ನ ಯಾವ ರೀತಿ ಡಿವೈಡ್ ಮಾಡ್ತಾರೆ ಅನ್ನೋದು ನೋಡಿ. ಸೊ ಇದು ಎಲ್ಲರಿಗೂ ಗೊತ್ತು, ಸೀರಿಯಲ್ ನಂಬರ್ ಅಂದ್ರೆ ಎಕ್ಸಾಂಪಲ್ 1 ಅಂತ ಅನ್ಕೊಳ್ಳಿ. ಸೊ ಈ ರೀತಿ ನೇಮ್ ಆಫ್ ದಿ ಸ್ಟೂಡೆಂಟ್ಸ್, ಎಕ್ಸಾಮಿನೇಷನ್ ನಂಬರ್ ಹಾಕ್ತೇವೆ, ರಿಜಿಸ್ಟ್ರೇಷನ್ ನಂಬರ್, ಹಾಲಿಡೇ ನಂಬರ್ ಹಾಕ್ತೇವೆ 2021 ಅಂತ ಇರುತ್ತೆ. ಸೊ 0 ಈ ರೀತಿ ಇರುತ್ತೆ. ಸೊ ಅದನ್ನ ಎಂಟ್ರಿ ಮಾಡ್ತೇವೆ, ನೇಮ್ ಎಕ್ಸ್ ವೈ ಜೆಡ್ ಅಂತ ಅನ್ಕೊಳ್ಳಿ. ಅದಾದ ನಂತರ ಇದು ಎಲ್ಲರೂ ಕೇಳ್ತಾರೆ, ಎಫ್ ಎ 1, ಎಫ್ ಎ 2 ಅಂತ ಹೆಸರು ಕೇಳ್ತಾರೆ, ಅಥವಾ ಎಸ್ ಎ 1 ಅಂತ ಹೆಸರು ಕೇಳ್ತಾರೆ. ಸೊ ಇದು ಎಫ್ ಎ 1 ಅಂತಂದ್ರೆ ಎಫ್ ಎ ರೂಪನಾತ್ಮಕ ಮೌಲ್ಯಮಾಪನ, ಆ್ಯಂಡ್ ಎಸ್ ಎ ಅಂದ್ರೆ ಸಂಕಲನಾತ್ಮಕ ಮೌಲ್ಯಮಾಪನ. ಸೊ ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಕರಿಬೇಕಾದ್ರೆ ಎಫ್ ಎ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಕರ್ತೀವಿ, ಅಥವಾ ಎಸ್ ಎಗೆ ಸಮೇಟಿವ್ ಅಸೆಸ್ಮೆಂಟ್ ಅಂತ ಕರ್ತೀವಿ. ಒಂದು ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದ್ರೆ ಕೇವಲ ಒಂದೇ ಎಕ್ಸಾಮ್ ಇರಲ್ಲ ನಿಮ್ದಲ್ಲಿಟ್ಟು, ಅಥವಾ ಒಂದೇ ಟೆಸ್ಟ್ ಇರಲ್ಲ, ಒಂದೇ ಯೂನಿಟ್ ಟೆಸ್ಟ್ ಇರಲ್ಲ, ಅಥವಾ ಯಾವುದೇ ಒಂದೇ ಆಕ್ಟಿವಿಟಿ ಇರಲ್ಲ. ಸೊ ಹಾಗಾದ್ರೆ ಅದ್ರಲ್ಲಿ ಏನೇನು ಇರ್ತದೆ ಅನ್ನೋದು ಇಲ್ಲಿ ಹೇಳ್ತೀನಿ ನೋಡಿ. ಸೊ ಒಂದು ಎಫ್ ಎ 1 ಅಂತ ನೀವು ಕರಿಬೇಕಾದ್ರೆ ಅದರಲ್ಲಿ ಏನೇನಿರ್ತದೆ, 2 ಆಕ್ಟಿವಿಟೀಸ್ಗಳು ಇರ್ತವೆ, 2 ಚಟುವಟಿಕೆಗಳನ್ನ ನಾವು ಕಂಡಕ್ಟ್ ಮಾಡಬೇಕಾಗ್ತದೆ. ಸೊ ಲ್ಯಾಂಗ್ವೇಜ್ ಟೀಚರ್ಸ್ ಅಂತವರು ಬೇಕಾದ ಚಟುವಟಿಕೆಗಳನ್ನ ಮಾಡ್ಬೋದು ಎಲ್ ಎಸ್ ಆರ್ ಡಬ್ಲ್ಯೂ ಮೇಲೆ, ಅಂದ್ರೆ ಲಿಸ್ನಿಂಗ್, ಸ್ಪೀಕಿಂಗ್, ರೈಟಿಂಗ್, ರೀಡಿಂಗ್ ಮೇಲೆ. ಸೊ ನಾವು ಆಕ್ಟಿವಿಟೀಸ್ ಮಾಡಬೇಕಾಗ್ತದೆ. ಇನ್ನು ಸೋಷಿಯಲ್ ಸೈನ್ಸ್, ಮ್ಯಾಥಮೆಟಿಕ್ಸ್ ಸೈನ್ಸ್ ಅವರು ಅವರೆಲ್ಲರೂ ಅಸೈನ್ಮೆಂಟ್ ಅಂತ ಕೊಡ್ತಾರೆ, ಅಥವಾ ಪ್ರೊಜೆಕ್ಟ್ ವರ್ಕ್ ಕೂಡ ಕೊಡ್ತಾರೆ, ಆ ಮೂಲಕ ಅದನ್ನ ಮಾರ್ಕ್ಸ್ ಕೊಡಬೇಕಾಗ್ತದೆ. 2 ಆಕ್ಟಿವಿಟೀಸ್ಗಳು ಕಂಡಕ್ಟ್ ಮಾಡಬೇಕು, ಒಂದೊಂದು ಆಕ್ಟಿವಿಟಿಗೂ 15 ಮಾರ್ಕ್ಸ್ ಇರ್ತವೆ. ಸೊ ಒಂದೊಂದು ಆಕ್ಟಿವಿಟಿಗೂ 15 ಮಾರ್ಕ್ಸ್, ಟೋಟಲ್ ಎಷ್ಟಾಯ್ತೀವಿ ಎರಡನ್ನು ಸೇರಿಸಿದ್ರೆ, ಸೊ 30 ಇಲ್ಲ ಆಯ್ತು, 30 ಆಯ್ತು. ಸೊ ಈ 30 ಆದ ನಂತರ ಇನ್ನೊಂದು ಟೆಸ್ಟ್ ಕಂಡಕ್ಟ್ ಮಾಡಬೇಕಾಗುತ್ತೆ, ಅದು ರಿಟರ್ನ್ ಅವ್ನು ತಗೋಬೇಕಾಗ್ತದೆ. ಅದಕ್ಕೆ ನಾವು ಅಚೀವ್ಮೆಂಟ್ ಟೆಸ್ಟ್ ಅಂತ ಕರ್ತೀವಿ, ಅಥವಾ ಸಾಧನಾ ಪರೀಕ್ಷೆ ಅಂತ ಕನ್ನಡದಲ್ಲಿ ಕರ್ತೇವೆ. ಸೊ ಆ ಪರೀಕ್ಷೆ ತಗೋಬೇಕು, ಅದು 20 ಮಾರ್ಕ್ಸ್. ಸೊ ಇವೆರಡನ್ನು ಸೇರಿಸಿದ್ರೆ ಟೋಟಲ್ 50. ಇಷ್ಟು ಮಾಡಿದ್ರೆ ಅವಾಗ ಒಂದು ರೂಪನಾತ್ಮಕ ಮೌಲ್ಯಮಾಪನ ಮುಗೀತು, ಅಥವಾ ಒಂದು ಫಾರ್ಮೇಟಿವ್ ಅಸೆಸ್ಮೆಂಟ್ ಕಂಪ್ಲೀಟ್ ಆಗುತ್ತೆ. ಇಷ್ಟು ಮಾಡಿದರೆ ನಮ್ದಲ್ಲಿ ಇಟ್ಕೊಳ್ರಿ, ಯಾವುದೋ ಒಂದು ಟೆಸ್ಟ್ ಅಂದ್ರೆ ಅದು ಮುಗಿಯೋದಲ್ಲ. ಸೊ ಹಾಗಾದ್ರೆ ಈ ರೀತಿ 1 ಆಯ್ತು, ಹಾಗಾದ್ರೆ ಎಫ್ ಎ 2, ಎಫ್ ಎ 3, ಎಫ್ ಎ 4 ಅಂದ್ರೆ ಇವನು ಕೂಡ 50 ಮಾರ್ಕ್ಸ್ ಇರ್ತವೆ. ಸೊ ಇದನ್ನು 50 ಮಾರ್ಕ್ಸ್ ಅಂದ್ರೆ ಸೇಮ್, 2 ಆಕ್ಟಿವಿಟಿಗಳು, ಒಂದು ಅಚೀವ್ಮೆಂಟ್ ಎಷ್ಟು ಇರ್ತದೆ, ಟೋಟಲ್ 50. ಸೊ ಇದು 50, ಇದು 50, ಇದು 50, ಟೋಟಲ್ ಎಷ್ಟಾಯ್ತು, 200 ಮಾರ್ಕ್ಸ್ಗೆ ಕಂಡಕ್ಟ್ ಮಾಡಬೇಕಾಗ್ತದೆ. ಸೊ ಆ 200 ಮಾರ್ಕ್ಸ್ನ ನಾವು 20%ಗೆ ಅದನ್ನ ಕನ್ವರ್ಟ್ ಮಾಡಬೇಕು, ಮುಗೀತು. ಸೊ 20%ಗೆ ನಾವು ಕನ್ವರ್ಟ್ ಮಾಡಿಬಿಡ್ಬೇಕು. ಇಷ್ಟು ಮಾಡಿದ್ರೆ ಅವಾಗ ಈ 200ಗೆ 20 ಅಥವಾ ಈ ರೀತಿ ನಾವು ಮಾರ್ಕ್ಸ್ನ ಕೊಡಬೇಕಾಗುತ್ತೆ. ಸರ್ 5 ಸರ್, ಇದು ಎಲ್ಲ ಕ್ಲಿಯರ್ ಆಯಿತು, ನಾವು 20 ಮಾರ್ಕ್ಸ್ ಈಸಿಯಾಗಿ ಪಡ್ಕೋಬಹುದು ಅಂತಂದ್ರೆ, ನೀವು ಮಿನಿಮಮ್ ಏನಿಲ್ಲ ಅಂದ್ರೂ ಇದರಲ್ಲಿ ಟೋಟಲ್ 191 ಮಾರ್ಕ್ಸ್ ತಗೋಬೇಕು. ಟೋಟಲ್ ಎಷ್ಟು ಬರಬೇಕು, 191 ಮಿನಿಮಮ್ ಬರಲೇಬೇಕು, ಅದಕ್ಕಿಂತ ಹೆಚ್ಚು ತೋರಿ, ವೆಲ್ ದಟ್ಸ್ ಫೈನ್. ಆದರೆ 20-20 ತಗೋಬೇಕಂದ್ರೆ ಕಂಪಲ್ಸರಿ ಇದರ ಅಬೋವ್ ಇರಬೇಕು, 191 ಪ್ಲಸ್ ಇರಬೇಕು. ಏನ್ ಸರ್ ಅದೇ ಹೆಂಗಂತೀರಾ? ಸೊ ನೀವು ಎಲ್ಲವನ್ನು ಕೂಡಿಸೋರ, ಸೊ ಎಕ್ಸಾಂಪಲ್ ಇಲ್ಲಿ ಮಾರ್ಕ್ಸ್ ತೊಗೊಂಡ್ರೆ 17-17, ಇಲ್ಲೊಂದು 18 ತೊಗೊಂಡ್ರೆ ಎಷ್ಟಾಯ್ತು, 48 ಮಾರ್ಕ್ಸ್ ಆಯ್ತು. ಸೊ ಈ ರೀತಿ ತೋತ 191 ಬಂತಪ್ಪ, ಇಲ್ಲಿ 191 ಬಂದ್ರೆ ಇದನ್ನ ನಾವು 20 ಕನ್ವರ್ಟ್ ಮಾಡ್ತೇವೆ, 20% ಕನ್ವರ್ಟ್ ಮಾಡ್ರೆ ಇದನ್ನ 19.1% ಆಯ್ತು. ಹಾಗಾದ್ರೆ 19 ಅಬೋವ್ ಬಂದ್ರೆ ಇದು ನಮ್ಗೆ ಹೇಳ್ತಾರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಮ್ಮ ಒಂದು ಗೈಡ್ ಮಾಡಿದ್ದಾರೆ, ಏನಂತಂದ್ರೆ 19.1 ಬಂದ್ರೆ ನೀವು 20 ಕೊಟ್ಟು ಬಿಟ್ರಿ ಅಂತ ಹೇಳ್ತಾರೆ. ಸೊ ಮುಂಚೆ ಹೀಗಿರ್ಲಿಲ್ಲ, ಆಕ್ಚುಲಿ ನಾವು 195 ತಗೋಬೇಕಾಗಿತ್ತು 20 ತಗೋಬೇಕಾದ್ರೆ, ಇವಾಗ 19.5 ಬಂತು. 19.5 ಅಬೋವ್ ಇದ್ರೆ,
19.5, 19.6, 19.7 ಈ ರೀತಿ ಇದ್ರೆ ಸೊ ಅವಾಗ ಏನಾಗುತ್ತೆ ನೀವು 20 ಕೊಡ್ರಿ ಅಂತ ಮುಂಚೆ ಇತ್ತು, ಬಟ್ ಅದನ್ನ ಇತ್ತೀಚೆಗೆ ಚೇಂಜ್ ಮಾಡಿದ್ದಾರೆ. ಸೊ 191 ಬಂದ್ರು 19 ಅಬೋ ಇದ್ರು ಕೂಡ ಸೊ ಏನ್ ಮಾಡ್ರಿ 20 ಕೊಡ್ರಿ ಅಂತ ಹೇಳ್ತಿದ್ದಾರೆ. ಇದೊಂದು ಪ್ಲಸ್ ಪಾಯಿಂಟ್ ನಿಮಗೆ. ಸೊ ನನ್ನ ಹೇಳುವ ಉದ್ದೇಶ ಏನಂತಂದ್ರೆ, ಒಂದೇದು ನಿಮಗೆ ಕಾನ್ಫಿಡೆನ್ಸ್ ಬರುತ್ತಾ ಇದ್ರೆ ಅಂತ ಎಸ್ ಇಂಟರ್ನಲ್ ಮಾರ್ಕ್ಸ್ ತಗೋದು ಬಹಳಷ್ಟು ಈಸಿ ಅಂತೇಳಿ. ಅದಕ್ಕಾಗಿ ಮಿನಿಮಮ್ ಇರ್ತಿ ಇಲ್ಲ ಸರ್ ನಾವು ಎಲ್ಲರೂ ಆಟೋಮೆಟಿಕ್ 200 ತೋತೇವೆ ಅಂದ್ರೆ ಓಕೆ 200 ತೋದ್ರೆ ಸೊ 20% ಆಯ್ತು, 20 ಇಂಟರ್ನಲ್ ಕೊಡ್ಲೇಬೇಕಾಗುತ್ತೆ ಟೀಚರ್ಸ್ ಆದವರು. ಎಸ್, ಹಾಗಾದ್ರೆ ನೀವೇನ್ ಮಾಡ್ರಿ, ಸೊ ಕೊಟ್ಟಂತ ಅಸೈನ್ಮೆಂಟ್ಸ್ ಅನ್ನು ಕರೆಕ್ಟ್ ಆಗಿ ಸಬ್ಮಿಟ್ ಮಾಡಿ, ಕೊಟ್ಟಂತ ಆಕ್ಟಿವಿಟೀಸ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಅಥವಾ ಕೊಟ್ಟಂತ ಪ್ರೊಜೆಕ್ಟ್ ವರ್ಕ್ಸ್ ಅನ್ನ ಕ್ಲಿಯರ್ ಆಗಿ ಸಬ್ಮಿಟ್ ಮಾಡಿ. ಸೊ ಈ ಮೂಲಕ ಜೊತೆಗೆ ಈ ಅಚೀವ್ಮೆಂಟ್ಸ್ ಗಳನ್ನ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಸೊ ಆ ಮೂಲಕ ನೀವು 20 ಮಾರ್ಕ್ಸ್ ಅನ್ನ ಆರಾಮಾಗಿ ಪಡ್ಕೋಬಹುದು. ಎಸ್, ಆಮೇಲೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ಈ ಸದ್ಯ ನಾನು ಹೇಳ್ತಾ ಇರೋ 2021 ಅಲ್ಲಿ ಏನ್ ಎಕ್ಸಾಮ್ ನಡೀತಾ ಇದೆಯಲ್ಲ, ಸೊ ಈ ಎಕ್ಸಾಮ್ ದಲ್ಲಿ ಎಲ್ರಿಗೂ ಗೈಡ್ ಆಗಿದೆ, ಎಲ್ಲ ಟೀಚರ್ಗಳು ಗೊತ್ತದು ಏನಂತಂದ್ರೆ, 2 FA ಮುಗಿಸ್ರಿ, ಓಕೆ, 2 ಕಂಡಕ್ಟ್ ಮಾಡಿದ್ರು ನಡೀತ ಅಂತಂದಿದ್ದಾರೆ. ಸೊ ಟೀಚರ್ಸ್ ಆದ್ರೂ ಕೆಲವರು 4 ಮಾಡ್ಬೋದು, ಅಥವಾ ಇಲ್ಲ ಸರ್ ನಮ್ಗೆ ಆಗಿಲ್ಲ 2 ಕೂಡ ನಾವು ಸಬ್ಮಿಟ್ ಮಾಡಬೇಕು. ಹಾಗಾದ್ರೆ 2 ಮಾಡಿದ್ರೆ ಹೇಗೆ ಸರ್ ಅಂತಂದ್ರೆ, ಸೊ ಇಲ್ಲ 50 100 ಅಂತ ಮಾಡ್ಕೊಳ್ರಿ. ಸೊ 50 100% ಮಾಡ್ಕೋತಾರೆ. ಸೊ ಇದು 100 ಇದು 100 ಅಂದ್ರೆ 200 ಆಯ್ತು, ಮುಗೀತು. ಸೊ 100% ಅದನ್ನು ಕನ್ವರ್ಟ್ ಮಾಡ್ಕೋತಾರೆ ಇಷ್ಟೇ. ಎಸ್, ಇದು 2021 ಮಾತ್ರನಾ, ಮತ್ತೆ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಎಸ್, ಇಷ್ಟು ನಾನು ನಿಮ್ಮೊಂದಿಗೆ ಹೇಳಬೇಕನ್ಸಿತ್ತು. ಈ ಹೇಳುವ ಉದ್ದೇಶ ಒಂದೇ ಆಗಿತ್ತು, ಯಾರಾದರೂ ಹೊಸದಾಗಿ ಟೀಚರ್ಸ್ ಅಪಾಯಿಂಟ್ಮೆಂಟ್ ಆದವರಿಗೂ ಕೂಡ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಂಗಾಗುತ್ತೆ, ಜೊತೆಗೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಕಾನ್ಫಿಡೆನ್ಸ್ ಮೂಡಿಸುವಂಥ ಕೆಲಸ ನಮ್ಮದಾಗಿತ್ತು. ಅದಕ್ಕಾಗಿ ಈ ವಿಡಿಯೋ ಮಾಡಿದ್ದೀನಿ. ಹಾಗಾದರೆ ಇದನ್ನಂತೂ ಕ್ಲಿಯರ್ ಆಯ್ತು ಅಂದ್ಕೊಂಡಿದ್ದೀನಿ. ಇನ್ನು ಏನು ಮಾಡಿ, ರಿಟರ್ನ್ ಎಕ್ಸಾಮ್ ಕಡೆ ಜಾಸ್ತಿ ಪ್ರಿಫರೆನ್ಸ್ ಕೊಡಿ, ಅದ್ರ ಕಡೆಯೂ ಸ್ಟಡಿ ಮಾಡ್ತಾ ಇದ್ರಿ ಅಂತ ಹೇಳ್ತಾ. ಸೊ ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಹಾಗೆ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟವಾಗಲಿ, ಹೆಚ್ಚು ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾಡಿಬಿಡಿ. ಏಕೆಂದರೆ ನಾನು ಇದೇ ರೀತಿ ವಿಡಿಯೋಗಳನ್ನು ಮಾತಾಡ್ತೀನಿ, ಅವು ನಿಮಗೆ ಆಟೋಮೆಟಿಕ್ ಆಗಿ ತಂತ ಇರ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್